ಎಷ್ಟು ಫಸ್ಟು ಅವರಿಂದ ಹಣ ಕೇಳಿದವ್ರಿಗೆ ಫಸ್ಟು ತನಿಖೆ ಆಗಬೇಕು, ಅವ್ರು ವಜಾ ಆಗಬೇಕು ಅನ್ನೋದು. ಅವ್ರು ವಜಾ ಆಗಬೇಕು ಮಂತ್ರಿಮಂಡಲದಿಂದ. ಇವತ್ತೇನು ಭ್ರಷ್ಟಾಚಾರ ರಹಿತವಾಗಿ ಪಾರದರ್ಶಕ ಸರ್ಕಾರ ಕೊಡ್ತೀನಿ ಅಂತ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಇವತ್ತು ಈಗಾಗಲೇ ಬಸವರಾಜ್ ರಾಯರೆಡ್ಡಿಯವರು ಬಾರಿ ಬಾರಿನೂ ಪರಿಪರಿಯಾಗಿ ಹೇಳ್ತಿದ್ದಾರೆ, ಏನಪ್ಪ ಈ ಭ್ರಷ್ಟಾಚಾರ, ಹೆಂಗೇ ನಾವು ಮುಖ ಎತ್ಕೊಂಡು ಓಡಾಡೋದು ಅಂತ. ಪಾಪ ಬಸವರಾಜ್ ರಾಯಡ್ಡಿ ತೊಳಾಟ ಕೇಳೋಕ್ಕಾಗ್ತಿಲ್ಲ, ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರನ್ನ ಟಾರ್ಗೆಟ್ ಮಾಡ್ತಿರೋದು ಫೇಕ್ ಲೆಟರ್ ಅಂತ. ಫಸ್ಟ್ ನೀವು ಇನ್ನು ಮಾಡಬೇಕಾದ ಕೆಲಸ ಏನು ಅಂದರೆ, ಬಿ ಆರ್ ಪಾಟೀಲ್ ಕೊಟ್ಟಿರೋ ಬಿ ಆರ್ ಪಾಟೀಲ್ ಪತ್ರದಲ್ಲಿ ಸೈನ್ ಮಾಡಿರೋರೆಲ್ಲ ಜೆನ್ಯೂನ್ ಡೂಪ್ಲಿಕೇಟಾ, ಫಸ್ಟ್ ಅದನ್ನು ನೀವು ನೋಡ್ಕೋಬೇಕು. ಕೊಡಿ ಎರಡು ಕಾಪಿನೂ, ನಾವೇ ಬೇರೆ ಫೊರೆನ್ಸಿಕ್ ಲ್ಯಾಬಲ್ಲಿ ತೊಗೊಂಡೋಗ್ಬಿಟ್ಟು ಸರ್ಟಿಫಿಕೇಶನ್ ತಂದುಕೊಡ್ತೀವಿ, ನೀವು ಎರಡೂ ಒಂದೇ ಸಿಗ್ನೇಚರ್ ಅಂತ ತಂದುಕೊಡ್ತೀವಿ. ಇದನ್ನು ಬಿಟ್ಟು ಮಾಧ್ಯಮದವರಿಗೆ ಬೆದರಿಕೆ ಹಾಕ್ತೀರಾ, ಅಧಿಕಾರ ದುರ್ಬಳಕೆ ಮಾಡ್ಕೋತಾ ಇದ್ದೀರಾ, ಮಾಧ್ಯಮದವರಿಗೆ ಅಸಹಾಯಕವಾಗಿರೋಂಥ ನಾಗರಿಕರ ಮೇಲೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಮಾತಾಡ್ತೀರಾ. ದೇಶ ಉದ್ದಾಗಲದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಅಂದರೆ ನಿಮ್ಗೆ ಗೊತ್ತಿದೆಯಾ? ಸ್ವಾತಂತ್ರ್ಯ ದಿನಾಚರಣೆಯನ್ನು 76ನೇ ಆಚರಣೆ ಮಾಡಕ್ಕೆ ನಾವು ತಯಾರಾಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ನೀವು ಇಡೀ ಎಲ್ಲರೂ ಸ್ವಾತಂತ್ರ್ಯ ಅಮಾಯಕರಿಗೆ ಕಿರುಕುಳ ಕೊಡ್ತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ರೆ ಕಿರುಕುಳ ಕೊಡ್ತೀರಾ. ನೀವು ಪಿ ಎಸ್ ಸಿ ಎಂ ಕ್ಯಾಂಪೇನ್ ಮಾಡಿದ್ರಿ, 40% ನಿಮ್ಗೆ ಯಾರಪ್ಪ ಏನು ತೊಂದರೆ ಕೊಟ್ರ, ಏನು ತೊಂದರೆ ಕೊಟ್ರ ಸರ್, ಯಾವುದೋ ಕೇಸ್ ಬುಕ್ ಮಾಡಿದ್ರ? ಇಷ್ಟು ಸ್ವಾತಂತ್ರ್ಯ ಕೊಟ್ಟಿವತ್ತು ದಿನ ಒಂದಿನಿಂದನೇ ಎಲ್ಲರಿಗೂ ಕಿರುಕುಳ ಕೊಡ್ತೀರಂಥವ್ರು, ನಿಮ್ಗೇನಾರ ಸಂವಿಧಾನದ ಬಗ್ಗೆ ಒಂದೇ 1% ಗೌರವ ಇದೆಯಾ ನಿಮಗೆ? ಯಾವುದೂ ಇಲ್ಲ. ಇಂಥ ಪಕ್ಷ ಏನೋ ಅಧಿಕಾರಕ್ಕೆ ಬಂದಿದ್ದೀರಾ, ಒಳ್ಳೆ ರೀತಿ ನಡ್ಕೊಳ್ಳಿ, ಒಳ್ಳೆ ಬುದ್ಧಿ ನಿಮಗೆ ಕೊಡಲಿ ಭಗವಂತ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ದೇಶ ವಿಭಜನೆ ಇದ್ರ ಬಗ್ಗೆ 14 ಮತ್ತು ಸ್ವಾತಂತ್ರ್ಯ ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ವಿನಂತಿಯನ್ನ ಮಾಡಿ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ. ಹಾ, ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದಗಳು.